ಹಾಗಾದ್ರೆ ಎರಡೂವರೆ ವರ್ಷ ಆದ್ಮೇಲೆ ಸಂಪುಟ ಚೇಂಜ್ ಆಗುತ್ತಾ ಸೀನಿಯರ್ ಮಂತ್ರಿಗಳೆಲ್ಲ ರಾಜೀನಾಮೆ ಕೊಡ್ತಾರಾ ಐದು ಆರು ಬಾರಿ ಮಂತ್ರಿ ಆದವರು ರಿಸೈನ್ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಸಿಎಂ ಮತ್ತು ಡಿಸಿಎಂ ಬಗ್ಗೆಯೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತಾ ಮಂತ್ರಿಗಳ ಬದಲಾವಣೆ ಬಗ್ಗೆ ಕೆಎಚ್ ಮುನಿಯಪ್ಪನವರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವಕಾಶ ವಂಚಿತರಿಗೆ ಕಿರಿಯರಿಗೆ ನಾವೆಲ್ಲ ದಾರಿ ಮಾಡ್ಕೊಡಬೇಕು ನಾನಂತೂ ಎರಡೂವರೆ ವರ್ಷ ಆದ ನಂತರ ರಿಸೈನ್ ಗೆ ರೆಡಿ ಇದ್ದೇನೆ ಮತ್ತು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ ಅಲ್ಲ ಇದು ಮನೆ ಒಳಗಿನ ವಿಚಾರ ಇನ್ನೂ ಅನೇಕರು ಮಂತ್ರಿ ಆಗಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮೂರ್ನಾಲ್ಕು ಬಾರಿ ಗೆದ್ದಂತ ಶಾಸಕರು ಸಾಕಷ್ಟು ಇದ್ದಾರೆ ಅವರಿಗಾಗಿ ಮಂತ್ರಿ ಸ್ಥಾನ ಬಿಟ್ಟುಕೊಟ್ಟು ನಾನು ದೊಡ್ಡ ಗ್ರೇಟ್ ಎಕ್ಸಾಂಪಲ್ ಆಗ್ತೀನಿ ಅಂತ ಬಾರಿ ಕುತೂಹಲದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಚಿವ ಮುನಿಯಪ್ಪನವರು ಹಂಗೆ ಸಿಎಂ ಡಿಸಿಎಂ ಚೇಂಜ್ ಆಗ್ತಾರಾ ಅಂತಂದ್ರೆ ಅದೆಲ್ಲ ಹೈ ಕಮಾಂಡ್ ಗೆ ಬಿಟ್ಟ ವಿಚಾರ ಅಂತ ಅಂದಿದ್ದಾರೆ ಹಾಗಾದ್ರೆ ಬನ್ನಿ ಆಹಾರ ಸಚಿವ ಮುನಿಯಪ್ಪನವರು ಏನು ಹೇಳಿದ್ದಾರೆ ಕೇಳೋಣ ಈಗ ನಾನು ಅದು ವೈಯಕ್ತಿಕದ್ದಾಗಿದೆ ನೀವು ಇದನ್ನ ನನ್ನ ಕೇಳೋದಾದರೆ ಇದು ಮನೆ ಒಳಗಡೆ ವಿಷಯನ ಕಷ್ಟಕ್ಕೆ ಮಾತಾಡ್ಕೊಂಡಿದ್ದೀವಿ ಇದನ್ನು ಹೆಚ್ಚು ಪ್ರಚಾರ ಬೇಡ ಅಂತ ನನ್ನ ವಿಭಾಗ ಪಾಪ ಇನ್ನು ಎರಡು ವರ್ಷ ಇದೆ ಮಂತ್ರಿಗಳು ಕೆಲಸ ಮಾಡಲಿ ಅವ್ರ ಚಿಂತೆಗಂತರ ಆಗೋದು ಬೇಡ ಇನ್ನು ಎರಡು ವರ್ಷ ಆದಮೇಲೆ ನನ್ನ ನಿಲುವು ನಾವು ಮೂರು ಸಾರಿ ನಾಲ್ಕು ಸಾರಿ ಗೆದ್ದಿರೋರು ಮಂತ್ರಿಗಳಾಗಕ್ಕಾಗಿಲ್ಲ ಮಂತ್ರಿಗಳಾಗಕ್ಕಾಗಿಲ್ಲ ಮತ್ತು ಈಗ ಒಂದೇ ಸಾರಿ ಗೆದ್ದ ಮಂತ್ರಿ ಆಗಿರೋದನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅವರಿಗೆ ಟರ್ಮ್ ಪೂರ್ತಿ ಮಾಡಲಿ ಯಾರು ನನ್ನೂ ಸೇರಿ ನಾನು ಕೇಂದ್ರದಲ್ಲಿ 10 ವರ್ಷ ಇದ್ದೆ ಇಲ್ಲಿ ಇದ್ದೀನಿ ನನಗೆ ಇಲ್ಲಿಂದ ಲೆಕ್ಕನೂ ಬೇಡ ನಾನು ಫಸ್ಟ್ ಟೈಮ್ ಅಂತ ಲೆಕ್ಕ ತಗೊಂಡು ಕೊಡೋದು ನಾನು ಅಲ್ಲೇ 10 ವರ್ಷ ಇದ್ದೀನಿ ಅದನ್ನೇ ಲೆಕ್ಕ ತಗೊಳ್ಳೋದು ತಗೊಂಡಾಗ ಮತ್ತು ಇಲ್ಲಿ ನಾವು 2 3 ಸಾವಿರರು ಹಿರಿಯರಿದ್ದೀವಿ ಇದೆಲ್ಲ ಕನ್ಸೆನ್ಸಸ್ ಮೇಲೆ ಪ್ರೀತಿ ವಿಸ್ತರಣೆ ಮಾಡಿ ಪಾರ್ಟಿ ಕಟ್ಟಬೇಕು ಮತ್ತು ನಮ್ಮಂತೆ ಅವರು ಕೂಡ 3 4 ಸಾರಿ ಗೆದ್ದಿದ್ದಾರೆ ಎರಡು ಸಾರಿ ಮೂರು ಸಾರಿ ಗೆದ್ದಿರೋರು ಎಲ್ಲ ಇದ್ದಾರೆ ಅವರಿಗೂ ಕೂಡ ಅವಕಾಶ ಮಾಡಿಕೊಡೋದು ಒಳ್ಳೆಯದನ್ನು ಅಭಿಪ್ರಾಯವನ್ನು ನನ್ನ ವೈಯಕ್ತಿಕ ಅಭಿಪ್ರಾಯ ಬಿಟ್ಟಿದ್ದೀನಿ ಅದನ್ನು ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ತಗೋಬೇಕು ಆದರೆ ರಾಜಕೀಯವಾಗಿ ನಾವೊಂದು ಪಕ್ಷನ ಬಲವರ್ಧನೆ ಮಾಡಬೇಕಾದ ತ್ಯಾಗನೂ ಕೂಡ ಇರಬೇಕಾಗ್ತದೆ ಮತ್ತು ಎಲ್ಲರಿಗೂ ಅವಕಾಶನೇ ಇರಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಅವಕಾಶ ಆ ದೃಷ್ಟಿಯಿಂದ ನಾನು ಹೇಳಿದ್ದೀನಿ ಬಿಟ್ರೆ ಏನೇ ನಂದೇನು ಅಭ್ಯಂತರನೇ ನಾನೇ ಮಾದರಿ ಆಗ್ತೀನಲ್ಲ ಫಸ್ಟ್ ಬಿಟ್ಟು ಆಮೇಲೆ ಬಿಡ್ರಿಯಪ್ಪ ಎಲ್ಲರನ್ನು ಅಂತ ಅದು ಅವ್ರಿಗೆ ಬಿಟ್ಟಿದ್ದು ಮತ್ತು ಹೈಕಮಾಂಡ್ಗೂ ಬಿಟ್ಟಿದ್ದು ಪಾಪ ಮಿನಿಸ್ಟ್ರಿಗಳ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ ಆದರೆ ಇಂಥ ಒಂದು ಪಾಲಿಟಿಷಿಯನ್ ಯಾಕೆ ಇದ್ರನ್ನ ಹೇಳಿದೆ ಅಂದರೆ ಸಂದರ್ಭ ನೀವು ಅರ್ಥ ಮಾಡ್ಕೋಬೇಕು ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನು ಕೊಟ್ಟರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಎಲ್ಲ ಸ್ಟೇಟ್ ಆಫೀಸ್ ಬೇರರ್ಸು ಎಲ್ರಿಗೂ ಕೂಡ ನಿಮಗೆ ನಾಮಿನೇಷನ್ ಮಾಡ್ತೀವಿ ಎರಡು ವರ್ಷ ಆದಮೇಲೆ ಎರಡೂವರೆ ಆದಮೇಲೆ ಮತ್ತೆ ನಿಮ್ಮನ್ನು ಬದಲಾಯಿಸಿ ಬೇರೆಯವ್ರಿಗೆ ಕೊಡ್ತೀವಿ ಅಂತೇಳಿದರು ಕಾರ್ಯಕರ್ತರಿಂದ ನಾವು ಜಿಲ್ಲಾ ಪರಿಷತ್ತು ತಾಲೂಕು ಸಮಿತಿ ಅಸೆಂಬ್ಲಿ ಮೆಂಬರ್ಗಳಾಗಬೇಕಾದ್ರೆ ಕಾರ್ಯಕರ್ತರೇ ಮೂಲ ಕಾರ್ಯಕರ್ತರಿಗೆ ಎರಡೂವರೆ ವರ್ಷ ಅಂತ ನೀವು ನಿಗದಿಪಡಿಸಿದಂಥದ್ದೇ ಆದರೆ ನಮಗೂ ಅದು ಅನ್ವಯ ಆಗಲಿ ಅಂತ ಇಷ್ಟೇ ಸಿಂಪಲ್ಲಾಗಿ ಅಧ್ಯಕ್ಷರು ಹೇಳಿರೋದನ್ನು ನಾನು ಇವ್ರಿಗೆ ಹೇಳಿದ್ದೀನಿ ಅಷ್ಟೇ ಬೇರೆ ಸಿ ಎಮ್ದು ನಾನು ಅವತ್ತೇ ಹೇಳಿದ್ದೀನಿ ಸಿ ಎಮ್ಮು ಡೆಪ್ಯೂಟಿ ಸಿ ಎಮ್ಮು ಹೈಕಮಾಂಡ್ಗೆ ಬಿಟ್ಟಿದ್ದು ನಾನು ಕ್ವಶನ್ ಮಾಡೋದಿಲ್ಲ ಅಂತ ವೈಯಕ್ತಿಕವಾಗಲಿ ಸಾರ್ವಜನಿಕವಾಗಲಿ ಅವರು ಹೈಕಮಾಂಡ್ ತೀರ್ಮಾನ ಮಾಡಬೇಕು ನಾವು ಅದರಲ್ಲಿ ಪಾತ್ರ ಇಲ್ಲ